ಗೋಧಿ ಬೀಸೋದ್ರಿಂದ ಹಿಡಿದು ಚಪಾತಿ ಸ್ಟೋರ್ ಮಾಡೋತನ ಪ್ರತಿಯೊಂದು ವಿಷಯನ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ರೀ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದ ಪೂರ್ತಿ ನೋಡ್ತೀರ ಅಂತೇಳಿ ಅಂದ್ಕೊಂಡಿನಿ ಹಿಂಗೆ ಮಾಡಿದ್ರ ಪ್ರವಾಸಕ್ಕೆ ಪಿಕ್ನಿಕ್ಕಿಗೆ ಹೋದಾಗ ಅಷ್ಟಲ್ದ ಮನೆಯಾಗಿದ್ದಾಗೂ ನಾವು ಚಪಾತಿನ ನಾಲ್ಕೇ ದಿನ ಸ್ಟೋರ್ ಮಾಡಿ ಇಡ್ಬೋದು ಚಪಾತಿ ಜಲ್ದಿ ರೀ ಕೆಡೋದಿಲ್ಲ ಹಿಂಗೆ ಮೆತ್ಗ ಇರ್ತಾವೆ ನಮಸ್ತೆ ಫ್ರೆಂಡ್ಸ್ ನಾನು ಗೀತಾ ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಪದರ್ ಚಪಾತಿ ಇದು ನಮ್ಮ ಹೊಲದ ಜವಾರಿ ಗೋದಿರಿ ಗೋದಿ ಗೋಧಿ ಒಳಗೆ ಹುಳ ಆಗಬಾರ್ದಪ್ಪ ಅಂತಂದ್ರೆ ಒಣಗಿದ ಎಲೆ ಹಾಕ್ರಿ ಗೋಧಿ ಒಳಗೆ ಹಾಕಿಡ್ರಿ ಇಲ್ಲ ಅಂತಂದ್ರೆ ಆಯುರ್ವೇದಿಕ್ ಶಾಪ್ನಾಗ ಗುಳ್ಗಿ ಸಿಗ್ತಾವ್ರಿ ಆ ಗುಳಿಗೆ ತೊಗೊಂಡ್ಬಂದುಬಿಟ್ಟು ಒಂದು ಒಂದು ಕಾಟನರ್ ಬ್ಯಾಗ್ ಕಟ್ಟಿ ಗೋಧಿ ಆಗಿಡ್ರಿ ಗೋಧಿನ ಬಿಸಿಲಿಗೆ ಹಾಕೋದು ಅವಾಗ ಗೋಧಿನ ಚೆಕ್ ಮಾಡೋದು ಮಾಡ್ತಿದ್ದಾರೆ ಆದರೆ ಈ ನಡು ಸ್ವಲ್ಪ ಆ ಕಡೆ ಕಡೆ ಓಡಾಡೋದು ಬೇರೆ ಕೆಲಸ ಎಲ್ಲ ಜಾಸ್ತಿ ಆಯಿತು ಹಂಗಾಗಿ ಸ್ವಲ್ಪ ಗೋಧಿ ಕಡೆ ನಾನು ಲಕ್ಷ ರೀ ಅದಕ್ಕೆ ಗೋದಾಗ ನುಷಿ ಆಗ್ಯಾವ ನೋಡ್ರಿ ಗೋಧಿನ ಬಿಸಿಲಿಗೆ ಹಾಕೀನ್ರಿ ಗೋಧಿ ಒಳಗೆ ಆಗಲಿ ಹುಳ ಆಗಲಿ ಬಿಡಲಿ ನೀವು ಬಿಸಾಕಿ ಕೊಡೋಕ್ಕಿಂತ ಮೊದ್ಲು ಒಂದು ಮೂರ್ನಾಲ್ಕು ತಾಸು ಇದನ್ನ ಬಿಸ್ಲಾಗ ಚಲೋ ತಂಗೆ ಗರಿ ಗರಿ ಆಗುತ್ತಾನ ಒಣಗಿಸ್ರಿ ಆಮೇಲೆ ಬಿಸಾಕಿ ಕೊಡ್ರಿ ಅಂದ್ರೆ ಹಿಟ್ಟು ಬಾ ಚಲೋ ಆಕೆತ್ರಿ ಮತ್ತೆ ನೀವು ಇದನ್ನ ಒಂದ್ ಎರಡ್ ಮೂರ್ ತಿಂಗಳು ಸ್ಟೋರ್ ಮಾಡಿನೇನೆ ಇಟ್ಕೋಬಹುದು ಮೇಲೆ ಒಂದ್ ಎರಡ್ ಮೂರ್ ತಿಂಗಳ ಸ್ಟೋರ್ ಮಾಡಿನೇ ಇಟ್ಕೋಬಹುದು ಹಿಟ್ಟು ಜಲ್ದಿ ಹಾಳಾಗೋದಿಲ್ರಿ ಈಗ ಈ ನುಶಿ ಆಗಿದ ಗೋದಿನ ಹೆಂಗ್ ಕ್ಲೀನ್ ಮಾಡ್ಬೇಕಪ್ಪ ಅಂತಂದ್ರ ಒಂದ್ ದೊಡ್ಡ ಬುಟ್ಟಿ ತಗೋರಿ ಇಲ್ಲ ಅಂತಂದ್ರ ನಿಮ್ ಕಡೆ ಒಂದ್ ಪ್ಲಾಸ್ಟಿಕ್ ಟಬ್ ಇತ್ತಂದ್ರ ದೊಡ್ಡ ಟಬ್ ಇತ್ತಂದ್ರ ಅದನ್ನ ತಗೋರಿ ಅದ್ರಾಗ ಬಾಳಷ್ಟ ನೀರ್ ಹಾಕ್ರಿ ಒಂದ್ ಚಾನ್ಗಿ ತಗೊಂಡು ಅದ್ರಾಗ ಸ್ವಲ್ಪ ಸ್ವಲ್ಪ ಗೋಧಿ ಹಾಕಿ ಚಾನ್ಸ್ರಿ ಅವಾಗ ನೀರಾಗ ನುಸಿ ಬೀಳ್ತಾವ್ರಿ ಚಾನ್ಸ್ ಚಾನ್ಸೋದ್ರಿಂದ ನುಸಿ ಜಲ್ದಿ ಹಾರೋಗೋದಿಲ್ಲ ರೀ ನಾವು ಹಂಗ ಏನ್ರಿ ರೀ ಹೊರಗೆ ಚಾನ್ಸ್ ಇದೀವಂತ ತಿಕ್ಕೋರಿ ಅವಾಗ ಏನಾಗ್ತಾವೆ ಜಲ್ದಿ ಹಾರೋಗಿ ಬೇರೆ ಕಾಳು ಕಡೆಯೊಳಗೆ ಸೇರ್ಕೊತಾವ್ರಿ ಅದಕ್ಕೆ ನೀರಾಗಿ ಚಾನ್ಸ್ ರೀ ಗೋಧಿನ ಚಾನ್ಸಿ ಗೊಬ್ಬರ ಚಿಲ್ಲಾಗ್ ಹಾಕಿದ್ರಿ ನೋಡ್ರಿ ಗೋದಾಗಿಂದ ಎಲ್ಲ ನುಸಿ ನೀರಾಗೆ ಹೆಂಗೆ ಬಿದ್ದಾವ ನೋಡ್ರಿ ಈ ನೀರನ್ನ ವರ್ಗ ದೂರ್ ಚಲ್ರಿ ಗೋಧಿ ಎಲ್ಲ ಫುಲ್ ಕ್ಲೀನ್ ಅದು ನೋಡ್ರಿ ಇದ್ರಾಗ ನಾನು ಒಂದು ಐದು ಕೆ ಜಿಯಷ್ಟು ಗೋಧಿನ ಬಿಸಾಕಿ ಕೊಡಾಕತ್ತೀನಿ ರೀ ಐದು ಕೆ ಜಿ ಗೋಧಿಗೆ ಒಂದು ಐವತ್ತು ಗ್ರಾಮಷ್ಟು ಕಾಳು ಹಾಕಾಕತ್ತೀನಿ ರೀ ನಿಮ್ಮ ಕಡೆ ಸೋಯಾ ಇಲ್ಲ ಅಂತಂದ್ರೆ ನೀವು ಕಡಲೆ ಕಾಳನ್ನು ಹಾಕೋಬೋದು ಒಂದು ಸಲ ಸೋಯಾ ಹಾಕ್ತೀನಿ ಸಲ ಕಡ್ಲಿನ ಹಾಕ್ತೀನಿ ರೀ ಆದರೆ ಭಾಳ ಹಾಕಕ್ಕೆ ಹೋಗ್ಬಾಡ್ರಿ ಮತ್ತೆ ಚಪಾತಿ ಹೊತ್ತಾವು ಗಿರಣ್ಯಾಗ ಹಿಟ್ ಮಾಡಿಸ್ಕೊಂಡು ಬಂದಾರಿ ಹಿಟ್ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ಇದನ್ನು ಪೂರಾ ತಣ್ಣಗಾಗೋತನ ಬಿಡ್ತೀನಿ ರೀ ಪೂರಾ ತಣ್ಣಗಾದ್ಮೇಲೆ ಡಬ್ಬ್ಯಾಗ ಹಾಕೋತೀನಿ ರೀ ಅದ್ರಾಗ ಒಂದು ಅರ್ಧ ಕೆ ಜಿಯಷ್ಟು ಹಿಟ್ಟನ್ನ ನಾನು ಚಾನ್ಸೇ ಒಂದು ಪರಾತ್ನಾಗೆ ಹಾಕಿಟ್ಕೊಂಡಿನಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ತೀನಿ ರೀ ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಹಿಟ್ಟು ನಾದ್ಕೋತೀನಿ ನೀವು ರೆಗ್ಯುಲರ್ ಚಪಾತಿ ಮಾಡಕ್ಕೆ ಹೆಂಗೆ ಹಿಟ್ಟು ನಾದ್ಕೋತಿರ್ಲ ಹಂಗೆ ನಾದ್ಕೊರಿ ಎಲ್ಲ ಹಿಟ್ಟನ್ನ ಮೇಲೆ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಹಿಂಗೆ ಒತ್ತಿ ನಾದ್ಬೇಕು ರೀ ಎಲ್ಲ ಕಡೆ ಚಲೋ ಒತ್ತಿ ನಾದಬೇಕು ಅಂದ್ರೆ ಹಿಟ್ಟು ಭಾಳ ಸಾಫ್ಟಾಗುತ್ತೆ ಅವಾಗ ಚಪಾತಿನೂ ಭಾಳ ಮೆತ್ತಗಾಕ್ತಾವ್ರಿ ಅರ್ಧ ಕೆ ಜಿ ಹಿಟ್ಟಿಗೆ ಒಂದು ಎರಡು ಕಪ್ಗಿಂತ ಸ್ವಲ್ಪ ಕಡಿಮೆ ನೀರು ಹಿಡೀತು ನೋಡಿರಿ ಈಗ ಇದ್ರ ಮುಚ್ಚಿಬಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಿಟ್ಟನ್ನ ನೆನೆ ಬಿಡ್ತೀನಿ ರೀ ಹದಿನೈದು ನಿಮಿಷ ಆದಮೇಲೆ ಹಿಟ್ಟು ನೋಡ್ರಿ ಎಷ್ಟು ಚಲೋ ತಂಗ ನೆನ್ದೈತಿ ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಚಿ ಮತ್ತದನ್ನ ಚಲೋದಂಗೆ ನಾದಬೇಕ್ರಿ ಆಮೇಲೆ ಇದ್ರಾಗ ಎರಡು ಸಮ ಭಾಗ ಮಾಡ್ಕೊರಿ ಒಂದು ಭಾಗನ ಎತ್ತಿಟ್ಬಿಟ್ಟು ಇನ್ನೊಂದು ಭಾಗ ತಗೊಂಡು ಚಪಾತಿ ನಿಮಗೆ ಯಾವ ಸೈಜ್ ಬೇಕಪ್ಪ ಅಂತೇಳಿ ನೋಡಿಕೊಂಡು ಅದ್ರ ಪ್ರಕಾರ ಉಳ್ಳಿ ಮಾಡ್ಕೊರಿ ಆಮೇಲೆ ಇನ್ನೊಂದು ಭಾಗ ತಗೊಂಡು ಅದ್ರಾಗೂ ಸೇಮ್ ಹಂಗೆ ಉಳ್ಳಿ ಮಾಡ್ಕೊರಿ ಅರ್ಧ ಕೆ ಜಿ ಗೋಧಿ ಹಿಟ್ಟಿನಾಗ ಮೀಡಿಯಮ್ ಸೈಜಿಂದು ಒಂದು ಹದಿನೈದರಿಂದ ಹದಿನಾರು ಚಪಾತಿ ಆಗ್ತಾವ್ರಿ ನಾ ಇಲ್ಲೇ ಸ್ವಲ್ಪ ದೊಡ್ಡ ಚಪಾತಿ ಮಾಡಕತ್ತೀನಿನ್ರಿ ಹಾಗಾಗಿ ಒಂದು ಹದಿನಾಲ್ಕು ಉಳ್ಳಿ ಆಗ್ಯಾವ ನೋಡ್ರಿ ಆಮೇಲೆ ಆದಷ್ಟು ಎಲ್ಲ ಉಳ್ಳಿನ ಸಮ ಮಾಡ್ಕೊರಿಲ್ಲ ಅಂದರೆ ಒಂದು ಚಪಾತಿ ದೊಡ್ದು ಒಂದು ಚಪಾತಿ ಸಣ್ಣ ಎಲ್ಲ ಉಳ್ಳಿನ ಮುಚ್ಚಿಡ್ರಿ ಇಲ್ಲ ಅಂತಂದ್ರೆ ಹಿಟ್ಟು ಒಣಗಿದ್ರೆ ಚಪಾತಿ ಚಲೋ ರೀ ಒಂದು ಉಳ್ಳಿ ತಗೊಂಡು ಪೂರಿ ಸೈಜ್ ಚಪಾತಿ ಲಟ್ಟಿಸ್ರಿ ಇದಕ್ಕೆ ಸ್ವಲ್ಪ ಎಲ್ಲ ಕಡೆ ಚಲೋ ತೆಂಗ್ ಎಣ್ಣೆ ಹಚ್ಚಿ ಸವರ್ಬೇಕು ರೀ ಆಮೇಲೆ ಇದನ್ನು ಒಣ ಹಿಟ್ಟನಾಗದ್ರಿ ಹಿಂಗೆ ಮಡಚ್ರಿ ಇಲ್ಲಿನೂ ಸ್ವಲ್ಪ ಇದಕ್ಕೆ ಎಣ್ಣೆ ಮತ್ತು ಹಿಟ್ಟು ಹಚ್ಚಿ ಹಿಂಗೆ ತ್ರಿಕೋಣಾಕಾರದಾಗ ಮಡ್ಚಿಡ್ರಿ ನೋಡ್ರಿ ಉಳಿದಿದ್ದು ಎಲ್ಲ ಹುಳ್ಳಿನೂ ನಾನು ಹಂಗೆ ಮಡಚಿ ರೆಡಿ ಮಾಡಿ ಇಟ್ಕೊಂಡ್ಯ ರೀ ಇದಕ್ಕೆ ನಾವು ಗಳ್ಗೆ ಮಾಡೋದು ಅಂತೇಳಿ ಕರಿತೀವ್ರಿ ಚಪಾತಿ ಮಾಡೋಕ್ಕಿಂತ ಮೊದಲು ಗ್ಯಾಸ್ ಆನ್ ಮಾಡೋಕ್ಕಿಂತ ಮೊದಲು ಎಲ್ಲ ಉಳ್ಳಿನ ಹಿಂಗೆ ಗಳಿಗೆ ಮಾಡಿಟ್ಕೋರಿ ಒಮ್ಮೆಲೆ ಎಲ್ಲ ಗಳಿಗೆ ಮಾಡಿಟ್ಕೊಳ್ರಿ ಅಂದರೆ ಟೈಮ್ ಸೇವ್ ಆಗುತ್ತೆ ಗ್ಯಾಸ್ ಸೇವ್ ಆಗುತ್ತೆ ಒಂದು ಉಳ್ಳಿನ ಸೈಡಿಗೆ ಎತ್ತಿಟ್ಕೊಂಡು ಉಳ್ಕಿದ್ದ ಎಲ್ಲ ಹುಳ್ಳಿನ ಮುಚ್ಚಿಡ್ರಿ ಇಲ್ಲ ಅಂದರೆ ಹಿಟ್ಟು ಒಣಗುತ್ತೆ ಈ ಕಡೆ ನಾನು ಸಣ್ಣ ಊರಿ ಒಳಗೆ ಹಂಚಿನ ಬಿಸಿ ಮಾಡೋಕೆ ಇಟ್ಟಿನಿ ಉಳ್ಳಿನ ಒನಾಗೊದಿ ಹಿಟ್ಟಿನ ಗದ್ದು ಬಿಟ್ಟು ಹಿಂಗೆ ಬರೀ ದಂಡಿ ಲಟ್ಸ್ಕೊ ಅಂತ ಹೋಗ್ರಿ ಹೊಳೆ ಮೇಲೆ ಆ ಕಡೆ ಈ ಕಡೆ ಅಂತ ದಂಡಿ ಲಟ್ಸ್ಕೊ ಅಂತ ಹೋಗ್ರಿ ನೀವು ಫಸ್ಟ್ ಟೈಮ್ ಚಪಾತಿ ಮಾಡಕತ್ತಿದ್ರೆ ಸ್ವಲ್ಪ ನಿಮ್ಗೆ ಇದು ಕಷ್ಟ ಅಂತೇಳಿ ಅನ್ನಿಸ್ಬೋದು ಆದರೆ ಪ್ರಾಕ್ಟೀಸ್ ಮಾಡ್ಕೊ ಹೋದಂಗೆ ಚಪಾತಿ ಭಾಳ ಚಲೋ ಬರ್ತಾವೆ ರೀ ಪ್ರಾಕ್ಟೀಸ್ ಮಾಡ್ಕೊತಿರಿ ದಂಡಿ ತಳ್ಳಗಿರ್ಬೇಕ್ರಿ ನಡಬರ್ಕ ಸ್ವಲ್ಪ ದಪ್ಪ ಇರಬೇಕು ಆಮೇಲೆ ಚಪಾತಿ ಭಾಳ ತಳ್ಳಗೂ ಇರಬಾರ್ದು ರೀ ಮತ್ತು ಭಾಳ ದಪ್ಪನೂ ಇರಬಾರ್ದು ಹಂಚು ಚಲೋ ತೆಂಗ್ ಬಿಸಿ ಆದಮೇಲೆ ಲಡ್ಸಿ ಚಪಾತಿ ಹಾಕಿ ಹೈ ಫ್ಲೇಮ್ನಾಗ ಇಡ್ರಿ ಸೈಡಿಗೆ ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಹಾಕ್ರಿ ಚಪಾತಿ ಮೇಲೂ ಸ್ವಲ್ಪ ಎಣ್ಣೆ ಹಚ್ಚಿರಿ ಹಿಂಗೆ ಚಪಾತಿ ಸ್ವಲ್ಪ ಉಬ್ಬಕ್ಕೆ ಶುರು ಆದಮೇಲೆ ಇದನ್ನು ಹೊಳ್ಳಿ ಸಾಕ್ರಿ ಈ ಕಡೆಯೂ ಸ್ವಲ್ಪ ಎಲ್ಲ ಕಡೆ ಎಣ್ಣೆ ಹಚ್ಚಿರಿ ಜಾಸ್ತಿ ಹಚ್ಬೇಡ್ರಿ ಸ್ವಲ್ಪ ಹಚ್ಚಿರಿ ಅವಾಗವಾಗ ಹೊಳ್ಳಿ ಸಾಕೋ ಅಂತ ಎರಡು ಕಡೆ ಚಲೋ ತಿಂಗ್ ಬೇಯಿಸ್ಬೇಕ್ರಿ ಚಪಾತಿ ದಂಡಿನ ಚಲೋ ತಿಂಗೆ ಒತ್ತಿ ಬೇಯಿಸ್ಬೇಕ್ರಿ ರೀ ಪ್ರವಾಸಕ್ಕೆ ಗೆ ಚಪಾತಿ ತಗೊಂಡ್ ಹೋಗ್ಬೇಕಪ್ಪ ಅಂತಂದ್ರೆ ಹಿಂಗ ಸ್ವಲ್ಪ ಇದನ್ನ ಎಲ್ಲಾ ಕಡೆ ಕೆಂಪಿಗೆ ಆಗೋತನ ಬೇಯಿಸ್ರಿ ಅಂದ್ರೆ ಚಪಾತಿ ಜಲ್ದಿ ಹಾಳಾಗೋದಿಲ್ಲರಿ ಈಗ ಮಸ್ತ್ ಬಿಸಿ ಬಿಸಿ ಪದರ್ ಚಪಾತಿ ರೆಡಿ ಆತ್ ನೋಡ್ರಿ ನೆಕ್ಸ್ಟ್ ಇದನ್ನ ಯಾವ ರೀತಿ ಸ್ಟೋರ್ ಮಾಡೋದು ಅಂಥೇಳಿ ನೋಡೋಣ ರೀ ಎಲ್ಲ ಚಪಾತಿ ಮಾಡಿದ ಮೇಲೆ ಚಪಾತಿನ ಪೂರಾ ತಣ್ಣಗಾಗುತ್ತಾನೆ ಹಿಂಗ ಅಗಲಂಗೆ ಸ್ಪ್ರೆಡ್ ಮಾಡಿಡ್ರಿ ಫುಲ್ ತಣ್ಣಗಾಗಬೇಕು ಚಪಾತಿ ಇದ್ರಾಗ ಒಂದು ಚಪಾತಿ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ ಎಷ್ಟು ಚೆಂದ ಪದ್ರ ಪದ್ರ ಆಗಿತ್ತು ನೋಡ್ರಿ ಮತ್ತು ಎಷ್ಟು ಮೆತ್ತಗೂ ಐತಿ ನೆಕ್ಸ್ಟಿಗೆ ಒಂದು ಅಲುಮಿನಿಯಮ್ ಫಾಯಿಲ್ ತೊಗೊಂಬಿಟ್ಟು ಇದ್ರ ಮೇಲೆ ನಿಮಗೆ ಬೇಕಾದಷ್ಟು ಚಪಾತಿ ಇಡ್ರಿ ಸೈಡಿಗೆ ಸ್ವಲ್ಪ ಜಾಗ ಬಿಟ್ಟು ಕಟ್ ಮಾಡ್ಕೊರಿ ಈಗದನ್ನ ಟೈಟಾಗಿ ರೋಲ್ ಮಾಡಿರಿ ಸ್ವಲ್ಪ ಇದ್ರೊಳಗೆ ಗಾಳಿ ಹೋಗಬಾರ್ದು ಚಂದಂಗೆ ಸುತ್ತಿಬಿಟ್ಟು ಎರಡು ಕಡೆ ಮಡಚ್ರಿ ಮ್ಯಾಲೆ ಕಳೆಗ ಚಂದಂಗೆ ಮಡಚ್ರಿ ಹಿಂಗ ಇದನ್ನು ನೀವು ಟ್ರಾವೆಲ್ ಮಾಡೋ ಬಂದಾಗ ಪಿಕ್ನಿಕಿಗೆ ಹೋಯ್ದ್ರೆ ಒಂದು ಎರಡು ಮೂರು ದಿನ ಚಪಾತಿ ಮೆತ್ತಗೆ ಫ್ರೆಶ್ ಇರ್ತಾವ್ರಿ ಇದೇ ಸೇಮ್ ರೋಲ್ನ ನೀವು ಫ್ರಿಜ್ನಾಗ ಒಂದು ನಾಲ್ಕೈದು ದಿನ ಸ್ಟೋರ್ ಮಾಡಿಟ್ಕೊಬೋದು ಚಪಾತಿ ಹಿಂಗೆ ಫುಲ್ ಮೆತ್ತಗೆ ಫ್ರೆಶ್ ಇರ್ತಾವ್ರಿ ಆಮೇಲೆ ನಿಮ್ಗೆ ಬೇಕಾದಾಗ ಫ್ರಿಜ್ಜಿಂದ ತೆಗೆದುಬಿಟ್ಟು ಬಿಸಿ ಮಾಡ್ಕೊಂಡು ತಿನ್ಬೋದು ಇದನ್ನು ಒಂದು ನಾಲ್ಕು ದಿನ ನಾನು ಫ್ರಿಜ್ನಾಗ ಇಟ್ಟಿದ್ದಾರೆ ಈಗ ಓಪನ್ ಮಾಡಿ ತೋರ್ಸಕತ್ತೀನಿ ರೀ ನೋಡಿರಿ ನಾಲ್ಕೈದು ದಿನ ಆದರೂ ಚಪಾತಿ ಎಷ್ಟು ಫ್ರೆಶ್ ಮತ್ತು ಎಷ್ಟು ಸಾಫ್ಟ್ ಅದಾವೆ ಒಂದು ಚಪಾತಿ ನಿಮ್ಗೆ ಕಟ್ ಮಾಡೋನು ತೋರಿಸ್ತೀನಿ ಬೇಕಿತ್ರ ನೀವು ಬಿಸಿ ಮಾಡ್ಕೊಂಡು ತಿನ್ಬೋದು ಇಲ್ಲ ಅಂತಂದ್ರೆ ಹಂಗನೂ ಬಳಸ್ಬೋದು ಇಲ್ಲ ಅಂತಂದ್ರೆ ಚಪಾತಿನ ನೀಟಾಗಿ ಜೋಡಿಸ್ಬಿಟ್ಟು ಒಂದು ಸ್ಟೀಲ್ ಡಬ್ಬದಾಗ ಹಾಕಿಟ್ಕೊಂಡ್ರೆ ಒಂದೆರಡು ದಿನ ಚಪಾತಿ ಹಿಂಗೆ ಮೆತ್ತಗಿರ್ತಾವ್ರಿ ಜಲ್ದಿ ಬಿರುಸಾಗೋದಿಲ್ಲ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಚಲೋ ಅನ್ಸಿದ್ರೆ ಸ್ವಲ್ಪ ಯೂಸ್ಫುಲ್ ಆತಪ್ಪ ಅಂತ ಅನ್ಸಿದ್ರೆ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಮತ್ತು ಇನ್ನೊತ್ತರ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಫಟಾಫಟಂತೇಳಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು